ಇವತ್ತು ಖಾಸಗಿ ಪುಟಗಳು ಅನ್ನೋ ಒಂದು ತುಂಬ ಭಾವುಕವಾದ ತುಂಬ ಆತ್ಮೀಯವಾದ ಚಿತ್ರವನ್ನು ನೋಡಿದ್ದೀನಿ. ಆ ಚಿತ್ರತಂಡದ ಜೊತೆಗೆ ನಾನು ನಿಂತಿದ್ದೀನಿ. ನಿರ್ದೇಶಕರಿಲ್ಲಿದ್ದಾರೆ, ನಿರ್ಮಾಪಕರಿಲ್ಲಿದ್ದಾರೆ, ಮಂಜುನಾಥ್ ಅವರು ಮತ್ತು ಸಂತು ಅವರು. ಈ ಸಿನಿಮಾದಲ್ಲಿ ನಟಿಸಿರುವ ನಾಯಕ ನಾಯಕಿ ಮತ್ತು ಎಲ್ಲ ಬೇರೆ ಪಾತ್ರರು ಡಿ ಒ ಪಿ ಅವರು, ಶ್ರೀಧರ್ ಅಂತ ಸರ್, ಚೇತನ್, ಶ್ರೀಧರ್ ಚೇತನ್, ಪ್ರತಿಯೊಬ್ಬರ ಕೆಲಸ ಕೂಡ ಭಾಳ 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 ಅಚ್ಚುಕಟ್ಟಾಗಿದೆ, ತುಂಬ ಕ್ರಾಫ್ಟೆಡ್ ಆಗಿದೆ. ಸಂತೋರ ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಕೆಲಸ ತಗೊಂಡಿದ್ದೀರಿ, ತುಂಬ ಭಾವಕವಾಗುತ್ತೆ ನೋಡಿ. ದೇರ್ ಇಸ್ ನೋ ಅನ್ವಾಂಟೆಡ್ ಸೀನ್ ಅಟ್ ಆಲ್, ಎಂಟೈರ್ ಫಿಲ್ಮಲ್ಲಿ ಒಂದೇ ಒಂದು ಅನ್ವಾಂಟೆಡ್ ಸೀನ್ ಇಲ್ಲ. ಅಷ್ಟು ತುಂಬ ತುಂಬ ಕ್ರಾಫ್ಟೆಡ್ ಆದಂಥ ಒಂದು ಸಿನಿಮಾ, ಇತ್ತೀಚೆಗೆ ನನ್ನನ್ನು ತುಂಬ ಭಾವುಕಗೊಳಿಸಿದಂಥ ಚಿತ್ರ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಗೆಲ್ಸಿದ್ರೆ ವೆರಿ ಸಿಂಪಲ್, ವೆರಿ ಸಿಂಪಲ್, ವೆರಿ ಟಚಿ. ಪ್ರತಿಯೊಬ್ಬರ ಖಾಸಗಿ ಪುಟದಲ್ಲೂ ಇರಬಹುದಾದಂಥ ಒಂದು ಕಥೆ, ಪ್ರತಿಯೊಬ್ಬರ ಪರ್ಸನಲ್ ಡೈರಿ ಬರೆಯುವಂಥ ಪ್ರತಿಯೊಬ್ಬರ ಪುಸ್ತಕದಲ್ಲೂ ಈ ಥರದೊಂದು ಎಪಿಸೋಡ್ ಇರುತ್ತೆ. ಅದನ್ನು ಮತ್ತೆ ನೆನಪಿಸಿ ನಮ್ಮ ಯೌವನಕ್ಕೆ ಕರ್ಕೊಂಡು ಹೋಗಿ, ಅದಾದಮೇಲೆ ಎಷ್ಟೋ ಸಂಬಂಧಗಳು, ಮದುವೆಗಳು ಇವತ್ತಿಗೂ ಚೆನ್ನಾಗಿರ್ತವೆ, ಆದರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ಡ್ರೀಮ್ ಇರುತ್ತೆ. ಐ ಮೀನ್ ಒಂದು ಈ ಥರದ ಒಂದು ನೆನಪುಗಳು ಇರ್ತವೆ ಅನ್ನೋದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಟ್ರಾಜಿಡಿ ಮೂವಿ ತುಂಬ ಎಮೋಷ್ನಲ್ ಆಗುತ್ತೆ, ಕೊನೆ ಕ್ಲೈಮ್ಯಾಕ್ಸ್ ಅಂತೂ ಭಾಳ ಎಮೋಷ್ನಲ್ ಆಗಿ ಕಾಡುತ್ತೆ. ಈ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ, ಚೆನ್ನಾಗಾಗಲಿ. ಆದಷ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ನಾವು ಓಡಾಡ್ತಾ ಇರೋದು ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಸಿನಿಮಾಗಳ ಜೊತೆ ಓಡಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಿದೆ. ನಾವು ಈ ಥರದ್ದು ಒಂದು ಶಾರ್ಟ್ ಫಿಲಮ್ ಮಾಡಿಕೊಂಡೆ ಸಿನಿಮಾಗೆ ಬಂದವ್ ನಾನು. ಅಂತಹ ಸಿನಿಮಾಗಳ ಜೊತೆ ಇಂಥ ಸಿನಿಮಾಗಳು ಪೈಪೋಟಿ ನಡೆಸ್ತಿದ್ದಾವೆ. ಕಂಟೆಂಟ್, ಸಿನಿಮಾ ಸಿನಿಮಾ ಅಷ್ಟೇ, ಕಂಟೆಂಟ್ ಅಷ್ಟೇ ಮುಖ್ಯ. ಆ ಕಂಟೆಂಟನ್ನು ಜೊತೆಗೆ ಹೋಗ್ತಿದ್ದಾರೆ, ವಿತೌಟ್ ಎನಿ ಕಮರ್ಷಿಯಲ್ ಪ್ರಯತ್ನಗಳನ್ನ ಪಡೆದೆ. ಭಾಳ ಚೆನ್ನಾಗಿ ಭಾಳ ನಿಷ್ಠೆ ಕಾಣುತ್ತೆ ಸರ್, ಎಂಟೈರ್ ಇಡೀ ಸಿನಿಮಾದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಭಾಳ ನಿಷ್ಠೆ ಕಾಣುತ್ತೆ. ವಾಸುಕಿ ವೈಭವ ಒಂದು ದೊಡ್ಡ ಬೆನ್ನೆಲುಬು, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ರಿಯಲಿ ಗುಡ್, ವೆರಿ ಗುಡ್. ಪ್ರತಿಯೊಬ್ಬರ ವರ್ಕು ಚೆನ್ನಾಗಿದೆ, ಭಾಳ ಮುದ್ದಾಗಿ ಕಾಣಿಸ್ತಿದ್ದೀರಿ ಇಬ್ಬರು, ಇಬ್ಬರು ಚೆನ್ನಾಗಿ ಅಭಿನಯಿಸಿದ್ದೀರಿ, ಒಳ್ಳೇದಾಗಲಿ. ಕಂಟೆಂಟ್ ತುಂಬ ಇಟ್ಸ್ ಎಮೋಷನಲಿ ವೆರಿ ಟಚಿಂಗ್, ವೆರಿ ಟಚಿ. ಆಲ್ ದ ಬೆಸ್ಟ್, ನಾನು ಬರೀತೀನಿ, ನನಗೇನಾಗುತ್ತೋ ಅಂತ ಬರೀತೀನಿ. ಆಲ್ ದ ಬೆಸ್ಟ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಇರಲಿ ಬಿಡಿ ಸರ್. ಅಯ್ಯೋ ನಿಮ್ಮ ಸಿನಿಮಾ ಮಾಡಿದ್ದೀರಿ, ಒಳ್ಳೇದಾಗಲಿ, ಒಳ್ಳೇದಾಗಲಿ ಆದಷ್ಟು ಬೇಗ. ಥ್ಯಾಂಕ್ ಯು ಸರ್.